ಈ ಆಸ್ಪತ್ರೆ ವಿಚಾರಕ್ಕೇನ ಚೇಂಜಸ್ ತಗೋತೀರಾ ನಿಮ್ಗೆ ಆಸ್ಪತ್ರೆ ವಿಚಾರಗಳಲ್ಲೂ ನಾನು ಇವತ್ತು ಅಂಡರ್ಪೇಟೆಡ್ ಹಾಸ್ಪಿಟಲ್ ಎಲ್ಲಾ ಫೆಸಿಲಿಟೀಸ್ ಇದೆ ಡೆಫಿನೆಟ್ ಮಾರ್ಕೆಟ್ ಪರ್ಸೆಂಟ್ ಇದೆ ದುಡ್ಡ ಹೋಬಳಿ ಒಂದು ಸಿಎಸ್ ಸಿ ಪ್ರಾರಂಭ ಮಾಡಿಸ್ತೀವಿ ಏಳು ಜನ ಫೆಸಿಲಿಟಿ ಇದಾರೆ ಚಿನ್ಕುಳ್ಳಿಲಿ ಇದೆ ಇವತ್ತು ಮೇಲ್ಕೋಟೆ ಹುಬ್ಬಳ್ಳಿ ಜಕನಳ್ಳಿ ಮಾಡ್ಲಿಕ್ಕೆ ಆಗಲೇ ಕಾರ್ಯಕ್ರಮ ರೂಪಿಸ್ಕೊಂಡಿದೀವಿ ಅತ್ಯುತ್ತಮವಾಗಿ ಕ್ಯಾಟನಳ್ಳಿಲಿ ಪಿಎಸ್ಸಿ ಅತ್ಯುತ್ತಮವಾಗಿ ನಡೀತಾ ಇದೆ ನಾರಾಯಣಪುರದಲ್ಲಿ ಇದೆ ಬನ್ನಾಂಗಾಡಿಲಿ ಇದೆ ಇವತ್ತು ಚಿಕ್ಬಾಡ್ರಳ್ಳಿ ನಲ್ಲಿ ಪಿಎಸ್ಸಿ ಇವತ್ತು ಎರಡೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಅತ್ಯುತ್ತಮವಾದ ಎಲ್ಲ ಪೆಟ್ಟಿಸ್ಕೊಡಕ್ಕೆ ಕಟ್ಟಡ ಕಟ್ತಾ ಇದ್ದೀವಿ ಪ್ರತಿ ಹಂತದಲ್ಲಿ ನನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಸೌಲಭ್ಯಗಳು ಸಿಗಬೇಕು ಸೊ ಓಕೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀನಿ ಅಂತ ಒಂದಷ್ಟು ಹೇಳ್ತಾ ಇದ್ದೀನಿ ನಾನು ಕೂಡ ನಿಮ್ಮ ಶಾಲೆಗೆ ಭೇಟಿ ಕೊಟ್ಟು ಒಂದಷ್ಟು ವಿಷಯ ತಿಳ್ಕೊಂಡಿದ್ದ ಪರಿಣಾಮ ನಾನು ನಿಮ್ಮ ಹತ್ರ ಮಾತಾಡಲಿಕ್ಕೆ ಸಾಧ್ಯ ಆಗಿದೆ ಎಲ್ಲವೂ ಸತ್ಯ ಆದರೆ ಎಲ್ಲವೂ ನಿಜವಾದರೆ ಜನ ಓಟ್ ಹಾಕ್ತಾರೆ ಅದರಲ್ಲಿ ವ್ಯತ್ಯಾಸ ಏನಿಲ್ಲ ಆದರೆ ಒಂದಿದೆ ಈ ರಾಜಕಾರಣ ಅಂತಂದರೆ ಮೂಟೆಗಟ್ಟಲೆ ಹಣ ಇರಬೇಕು ದುಡ್ಡಿರಬೇಕು ಇವಿರಬೇಕು ಅನ್ನೋ ನಡುವೆ ಹಣದ ರಾಜಕಾರಣದಲ್ಲಿ ಇವೆಲ್ಲ ಸಾಧ್ಯ ಆಗತ್ತ ಅಂತ ಇವತ್ತು ಬಹುತೇಕ ನಾವು ರಾಜಕಾರಣದಲ್ಲಿ ಸೇವೆ ಮಾಡಕ್ ಬಂದಿರ್ತಕ್ಕಂಥದ್ದು ನನಗೆ ನಮ್ದೇ ಆದ ಬಿಸ್ನೆಸ್ ಇದೆ ನನ್ನ ಇಡೀ ಕುಟುಂಬ ಸದಸ್ಯರು ಅಣ್ಣನ್ ನಮ್ದು ಜಾಯಿಂಟ್ ಫ್ಯಾಮಿಲಿ ಅಪ್ಪನ ಏಳು ಜನ ಮಕ್ಕಳು ನಾನೇ ಚಿಕ್ಕವನು ನನಗೆ ಮೂರ್ ಜನ ಆಗ್ತಿದ್ರು ಮೂರ್ ಜನ ಅಣ್ಣದಿರು ಅಣ್ಣನ ಮಕ್ಳು ಆಗ್ತಿರೋ ಮಕ್ಕಳು ಒಂದೆಲ್ಲ ಒಂದು ಉದ್ದಿಮೆ ಮಾಡ್ತಾರೆ ಅವ್ರು ದುಡಿಯೋದ್ರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಾಜಕೀಯವಾಗಿ ಜನಸೇವೆ ಮಾಡಿ ಖರ್ಚು ಮಾಡ್ತಾರೆ ಆ ಕಾರಣದಿಂದ ಅದರಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ ವಿನ್ನ ಒಬ್ಬೊಬ್ಬರು ಅವನೊಂದು ಬದುಕ್ ಕಟ್ಕೊಂಡು ಮಾಡ್ತಾ ಇರ್ತೇವೆ ಕಾರಣದಿಂದ ಇದೆಯವಿನ ರಾಜಕಾರಣದಲ್ಲಿ ನಾವು ಅಲ್ಲಿಂದ ತಂದಾಗ ಕಳ್ಕೊಂಡಿರೋದೆ ಜಾಸ್ತಿ ವಿನ ಆದ್ರೆ ಜನನ ಸಂಪಾದನೆ ಮಾಡಿದೀವಿ ಜನ ನಮ್ಮ ಇದೆ ಅದನ್ನ ನಮ್ಗೆ ಲೆಕ್ಕ ಇಲ್ಲ ನಾವು ದುಡ್ದಂಥದಲ್ಲೇ ಒಂದು ಇಪ್ಪತ್ತೈದು ಭಾಗ ಈ ಸಮಾಜ ಸೇವೆ ಮಾಡಬೇಕು ಅಂತಾನೆ ನನ್ನ ಇಡೀ ಕುಟುಂಬ ಜವಾಬ್ದಾರಿ ಈ ಕಮಿಷನ್ ಗಿಮಿಷನ್ ಅಂತೆಲ್ಲ ಜೀವನದಲ್ಲಿ ನನಗ್ ನಲ್ವತ್ತು ವರ್ಷ ರಾಜಕೀಯ ಆಯ್ತು ಒಂದು ಕಾಫಿ ಕುಡಿಸಿದೀವಿ ಪುಟ್ಟರಾಜು ಅವ್ರಿಗೆ ಇಂತ ಕೆಲಸ ವಿಚಾರದಲ್ಲಿ ಯಾರು ಹೇಳೋದಾದ್ರೆ ನಾನು ಅವ್ರಿಗೆ ಸರಂಡರ್ ಆಗ್ತೀನಿ ಅಷ್ಟು ಮಟ್ಟಿಗೆ ಪಾರದರ್ಶಕವಾಗಿ ನಾನು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ ಅದರಲ್ಲಿ ಎರಡನೇ ಮಾತೆ ಇಲ್ಲ ಆ ಜವಾಬ್ದಾರಿ ಮುಂದೆ ನಿರ್ವಹಿಸ್ತೀನಿ